ರೇ ಶ್ರೀನಾಥ್ರ ಬರ್ರಿ. ಬಂದೆ ರೀ ಅಪ್ಪ ಬಂದೆ. ಈ ದೇಶದಾಗ ಎಂತೆಂತ ಪುಣ್ಯಾತ್ಮರಿಗೆಲ್ಲ ಸಾವು ಬರುತ್ತೆ. ಈ ನನ್ನ ಮಗ ಎಚ್ ಬಿ ಬೆಳ್ಳುಳ್ಳಿಗೆ ಸಾವು ಬರಲ್ವೇ? ಇವನ್ ವಾಂತಿ ಬೇದಿ ಬಂದು ಹೊತ್ಕೊಂಡೋಗ. ಶ್ರೀನಾಥ್ರ ಸರ್, ಮಚ್ಚಿಲೆ ಹೊಡೆದು ಸಾಯಿಸ್ದಂಗಲ್ರಿ, ಕಟ್ಗಿ ಹೊಡೆದು ಎರಡು ತುಂಡು ಮಾಡೋದು. ಸರ ಅವ್ ನಿಂತು ಸ್ಟೈಲ್ ನೋಡ್ದೇನ್ರಿ, ಹಂಗ ನಿಂತಾನ ಒಳ್ಳೆ ಪುರುಷಾಮ ಕೊಡ್ಲಿಡ್ ನಿಂತಂಗ ಐತರಿ. ಇದೇ ಸ್ಟೈಲ್ ಅಲ್ಲಿ ನಿಮಗೆ ಲೈಟ್ ಆಗಿ ಒಂದೇಟ್ ಹಾಕದ ಅಂದ್ರೆ ಈ ದಿಮ್ಮಿ ಎರಡು ಭಾಗ ಆದಾಗೆ ನಿಮ್ಮ ಬಾಡಿ ಏಕ ಮಾಡ್ದು ತುಕಡ. ಆದ ಕಾರಣ ಇಲ್ಲಿ ಬೇಡಾರಿ, ಸ್ವಲ್ಪ ತಡ್ಕೋರಿ. ಇವನ್ಗೆ ಚೈನ್ ಹಾಕಿ, ಸೆಲ್ಲಲ್ ಹಾಕಿ, ಬೀಗ ಹಾಕಿ, ಆಮೇಲೆ ರೋಬ್ ಹಾಕಿ. ನಿಮ್ ಹೊಳ್ದಿದ್ದ ಐಡಿಯಾ ನನಗೆ ಹೊಳಿಲ ಇಲ್ಲ ನೋಡ್ರಿ. ಹಂಗೆ ಮಾಡೋಣ, ಈಗ ಹೋಗೋಣ. ಏ ಮಂಗ್ಯಾರ ಮಕ್ಳ, ಮಾಜಿ ನೋಡ್ತಾ ನಿಂತೀರಿ, ತಾಬಿಡ್ ತೋಬಿಡ್ ಕೆಲಸ ಮಾಡ್ರಿ. ಬದ್ಮಾಶ್ ಸರ್, ನೀವು ಕಷ್ಟಪಡ್ತಾ ಇರೋದು ನನ್ನ ನಮ್ಮಿಂದ ನೋಡಕ್ಕಾಗ್ತಾ ಇಲ್ಲ, ತಗೊಳ್ಳಿ ಸರ್. ಶಿವರಾಜ್ ಏನಿದು? ಇದು ಬಂಡೆ ಸಿಡ್ಸೋ ಡೈನಾಮೆಂಟ್. ಇದ್ರ ಸಹಾಯದಿಂದ ನೀವು ಹೇಗಾದ್ರೂ ಮಾಡಿ ತಪ್ಸ್ಕೊಂಬಿಡಿ ಸರ್. ತಪ್ಪು ಮಾಡ್ತಾ ಇದ್ದೀರಾ? ಯಾವ್ದು ಸರ್ ತಪ್ಪು? ಯಾವ ತಪ್ಪು ಮಾಡದೇ ಇರೋ ನಿಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇರೋದು ಅವ್ರು ಮಾಡಿದ ತಪ್ಪು ಸರ್. ಅಂದಮೇಲೆ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಹಾಗೆ ಎಷ್ಟೋ ಜನ ನಿರಪರಾಧಿಗಳು ಶಿಕ್ಷೆ ಅನುಭವಿಸ್ತಾನೆ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಅವರು ನಿಷ್ಠಾವಂತರೆ, ಹಾಗಂತ ಹೇಳಿ ಕಾನೂನನ್ನ ಕೊಲೆ ಮಾಡೋಕ್ಕಾಗತ್ತಾ? ನೋಡಿ, ಇನ್ನೊಂದ್ಸಲ ಇಂಥ ತಪ್ಪು ಯೋಚನೆಗಳು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹೋಗಿ ಕೆಲಸ ನೋಡಿ, ಹೋಗಿ. ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ, ನಿರಪರಾಧಿ ಅಂತ ನಿರೂಪಿಸಿ ಮತ್ತೆ ಈ ಜೈಲಿಗೆ ನಮಗೆಲ್ಲ ಜೈಲರ್ ಆಗಿ ಬರ್ತೀರಿ ಅಂತ ನಾವೆಷ್ಟೋ ಆಸೆ ಇಟ್ಕೊಂಡಿದ್ವಿ. ಹೋಗ್ಲಿ ಬಿಡಿ. ಆ ಬೆಳ್ಳುಳ್ಳಿ ದರ್ಪ ದೌರ್ಜನ್ಯದಿಂದ ಜೈಲಲ್ಲಿ ಇದ್ದ ಕೈದಿ ಚೆನ್ನ ಎಲ್ಲೋ ಕಣ್ಮರೆ ಆಗೋದ. ಒಂದಲ್ಲ ಒಂದಿನ ನಮಗೂ ಆ ಪರಿಸ್ಥಿತಿ ಬರುತ್ತೆ ಸರ್. ಸರ್, ಇದು ಹೀಗೆ ನಡೀತಾ ಇದ್ರೆ ಇನ್ಮೇಲಿದು ಕೈದಿಗೆ ಕಾರಾಗ್ರಹ ಅಲ್ಲ ಸರ್.